2023 विधानसभा चुनावणेय प्रचार जोरागी नडेदिदे इन्नु गुबी क्षेत्रदल्लि चुनावणेय काऊ बिसिलिगिंतलू जास्ति आगिदे अदु याव तर नडेदिदे प्रचार बन्नि नोडोण ಬಿಸಿಲ ನಡುವೆಯೂ ಬೆಳಗ್ಗೆ 8 ಗಂಟೆಯಿಂದನೇ ಹಳ್ಳಿಗಳಿಗೆ ಮನೆಗಳಿಗೆ ತೆರಳಿ ಪ್ರಚಾರ ಮಾಡುತ್ತಿದ್ದ ಕಾಂಗ್ರೆಸ್ ಬಿಜೆಪಿ ನಿಂದ ಇದುವರೆಗೂ ಅಧಿಕೃತವಾಗಿ ಅಭ್ಯರ್ಥಿಗಳನ್ನು ಪಕ್ಷ ನೀಡಿಲ್ಲ ಜೆಡಿಎಸ್ ಪಕ್ಷದಿಂದ ಈಗಾಗಲೇ ವಿಎಸ್ ನಾಗರಾಜು ಅಭ್ಯರ್ಥಿಯಾಗಿ ಘೋಷಣೆ ಮಾಡಿರುವ ಹಿನ್ನೆಲೆಯಲ್ಲಿ ತಾಲ್ಲೂಕಿನ ಹಲವು ಭಾಗದಲ್ಲಿ ಪ್ರಚಾರದಲ್ಲಿ ತೊಡಗಿದ್ದಾರೆ ಇಂದು ತಾಲ್ಲೂಕಿನ ತೋರೆಹಳ್ಳಿ ಗ್ರಾಮದಲ್ಲಿ ಪ್ರಚಾರದಲ್ಲಿದ್ದ ವಿಎಸ್ ನಾಗರಾಜು ಎಡಿ ಗ್ರಾಮವೇ ಜೆಡಿಎಸ್ ಭದ್ರಕೋಟೆಯಾಗಿದೆ ಇಲ್ಲಿ ಜನರು ತೋರಿಸುತ್ತಿರುವ ಪ್ರೀತಿ ವಿಶ್ವಾಸ ನೋಡಿದಾಗ ಸಂತೋಷವಾಗುತ್ತದೆ ಅಂತ ತಿಳಿಸಿದರು विधानसभा क्षेत्र चुनावे काउ बहुत दिन दिन के रंगाता है कांग्रेस बीजेपी जेडीएस केआरएस पक्ष आम आदमी पक्ष बहुत चुनाव प्रचार बहुत इवू फिक्स टिकेट अंतर जेडीएस बीएस नागराज मात्र सुमार वर्षदू कति हल्ली विजिट नागराज अधिकृत नीति संहिता जारी बनु चुनाव अनौंस आयु सो अनौंस नर बहुत फास्ट आगे प्रति हल्ली सो सदर्भली ತೊರೆಹಳ್ಳಿ ಗ್ರಾಮದಲ್ಲಿದ್ದೇವೆ ತೊರೆಹಳ್ಳಿ ಗ್ರಾಮದಲ್ಲಿ ಮನೆ ಮನೆಗಳಿಗೆ ಭೇಟಿಯನ್ನು ನೀಡ್ತಾ ಇದ್ದಾರೆ ಸೋ ಈ ಸಂದರ್ಭದಲ್ಲಿ ಅವರ ನಿರೀಕ್ಷೆ ಏನಿದೆ ಜನರು ಅವರ ಜೊತೆ ಹೇಗೆ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೇಳ್ತಾ ಹೋಗೋಣ ಸರ್ ಹೇಗಿದೆ ಪ್ರಚಾರ ಸರ್ ಪ್ರಚಾರ ತುಂಬಾ ಅದ್ಭುತವಾಗಿದೆ ನಮ್ಮ ಗುಬ್ಬಿ ತಾಲ್ಲೂಕು ಜೆಡಿಎಸ್ ಭದ್ರಕೋಟೆ ಅಂತ ನಾನು ಬಂದಾಗಿದ್ದನ್ನು ಹೇಳ್ತಾನೆ ಇದ್ದೀನಿ ಮತ್ತೆ ನೀವು ಸಹ ನೋಡಿದಿರಾ 15 20 ವರ್ಷದಿಂದ ಈ ತಾಲ್ಲೂಕು ಜೆಡಿಎಸ್ ಭದ್ರಕೋಟೆ ಯಾಕೆ ಅಂತಂದ್ರೆ ಈ ಸಲ ತುಂಬಾ ಅದ್ಭುತವಾಗಿದೆ ಪಂಚರತ್ನ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಅನೇಕ ಯೋಜನೆಗಳು ರೈತಪರ ಯೋಜನೆಗಳು ಮತ್ತೆ ಕೊಬ್ಬರಿ ಬೆಲೆ ಕುಮಾರಣ್ಣವರ ಸರ್ಕಾರ ಬಂದ ತಕ್ಷಣನೇ 15,000 ಫಿಕ್ಸ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಮ್ಮ ಈ ಭಾಗದ ಜನ ರೈತಾಪಿ ವರ್ಗದವರು ನಾವೆಲ್ಲ ಕೃಷಿನೇ ನಂಬಿಕೊಂಡು ಬದುಕ್ತಾ ಇರೋರು ಮುಖಂಡ ಲಕ್ಷ್ಮಣಪ್ಪ ಮಾತನಾಡಿ 20 ವರ್ಷ ಆಡಳಿತ ಮಾಡಿರುವ ಶಾಸಕರು ತಾಲ್ಲೂಕಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಕಲ್ಪಿಸಿಲ್ಲ ಬಹಳ ಹಿಂದಿನಿಂದಲೂ ತೊರೆಹಳ್ಳಿ ಗ್ರಾಮವು ಜೆಡಿಎಸ್ ಭದ್ರಕೋಟೆಯಾಗಿದ್ದು ಮುಂದಿನ ದಿನದಲ್ಲೂ ಸಹ ದೇವೇಗೌಡರು ಕುಮಾರಸ್ವಾಮಿ ಅವರನ್ನು ಮೆಚ್ಚಿ ಖಂಡಿತವಾಗಿ ನಾವು ಜೆಡಿಎಸ್ ಜೊತೆ ಸಾಗುತ್ತೇವೆ ಅಂತ ತಿಳಿಸಿದರು ಇನ್ನು ಬೇರೆ ಪಕ್ಷವಾಗಿಲ್ಲ 20 ವರ್ಷದಿಂದಲೂ ಸಾಲಿಡ್ ಪೂರ್ತಿ ನಮ್ಮೂರು ಪೂರ್ತಿ ಏನೈತೋ ಅದೆಲ್ಲ ಪೂರ್ತಿ ನಮ್ಮೂರು ತಳಕೆ ಹೋಗ್ತಾ ಇತ್ತು ಆದ್ರಿಂದ ಇವತ್ತು ಅವಯ್ಯ 20 ವರ್ಷದಿಂದ ಯಾವ ಕೆಲಸನೂ ಮಾಡಿಲ್ಲ ವಿಧಾನಸೌಧದಲ್ಲಿ ನಾವು ನೋಡ್ತಾ ಇರ್ತೀವಿ ಟಿವಿನಲ್ಲಿ ಅವಯ್ಯ ಒಂದಿನಕ್ಕೆ ಎದ್ದು ಅಸೆಂಬ್ಲಿಲಿ ನಮ್ಮ ಗುಬ್ಬಿ ತಾಲೂಕು ಹಿಂಗೈತೆ ಹೊಸ್ತೈತೆ ಇದು ವರ್ತಂಬೇದಿಂದ ಯಾವುದನ್ನು ಮಾತಾಡಿಲ್ಲ ಆದ್ರಿಂದ ನಮಗೆ ಬೇಜಾರಾಗಿದೆ ಸಾಲದಕ್ಕಿಂತ ಬೇಜಾರಾಗಬೇಕಾದ ಕಾರಣ ಏನು ಅಂತಂದ್ರೆ ನಾಗರಾಜು ಅವರನ್ನ ಬಂದು ನಾವು ದಳಕ್ಕೆ ಸೇರ್ಕಂತೀನಿ ಅಂತ ಫಂಕ್ಷನ್ ಇಟ್ಟಿದ್ರು ಗುಬ್ಬಿನಲ್ಲಿ ಅವತ್ತಿನ ದಿವಸ ಆಲಿ ಎಂಎಲ್ಎ ಆಗಿದ್ದರೂ ದಳದಲ್ಲಿ ಇದ್ದಕಂತ ಅವರು ಬಂದ್ರಲ್ಲ ಕುಮಾರಸ್ವಾಮಿ ಅವರು ಬಂದ್ರಲ್ಲ ಕುಮಾರಸ್ವಾಮಿ ಕೆಳಗೆ ತಾನೆ ಇವರು ಎಂಎಲ್ಎ ಆಗಿದ್ದು ಅಂತ ಆಗ ಅವತ್ತು ಇವತ್ತು ಕಟೇನ್ ಮಾಡಲಿಲ್ಲ ಅವತ್ತು ಬಾರಿ ಬೇಜಾರಾಯ್ತು ನಮಗೆ ಸಾಲದಕ್ಕೆ ದೇವೇಗೌಡರು ಎಂಪಿ ಆಗಿದ್ದರು ಪ್ರಧಾನಮಂತ್ರಿಯಾಗಿ ವರದೇಶ ಎಲ್ಲ ಸುತ್ತಿಕೊಂಡಿದ್ದರು ಒಂದು ತಾಲೂಕಿನಲ್ಲಿ ಗೆದ್ದಿರಲಿಲ್ಲ ಅಂತಂದ್ರೆ ಗುಬ್ಬಿ ಡಿಸ್ಟ್ರಿಕ್ಟ್ನಲ್ಲಿ ಗೆದ್ದಿರಲಿಲ್ಲ ಅಂದ್ರೆ ತುಮಕೂರಲ್ಲಿ ನಮಗೆ ಕರ್ನಾಟಕಕ್ಕೆ ಅವಮಾನ ಇವರು ಮಾಡಿರೋ ಬದುಕು ಕೃತಜ್ಞತೆಗಳು ಆದ್ರಿಂದ ನಮಗೆ ಕಾಂಗ್ರೆಸ್ ರಾಷ್ಟ್ರೀಯ ಪಕ್ಷ ಏನವೋ ಎರಡೂ ಬೇಜಾರಾಗಿವೆ ಎರಡಕ್ಕೂ ನೋಡಿ ನಾವು ಸಮ್ಮತಿ ಕೊಟ್ಟಿದ್ದೀವಿ ಇದು ಕೊಟ್ಟಿದ್ದೋ ಇಲ್ಲಿವರೆಗೂ ಈ ಪ್ರಾದೇಶಿಕ ಪಕ್ಷ ತರಬೇಕು ಅದೇ ತಮಿಳುನಾಡು ಆಂಧ್ರದಲ್ಲಿ ಏನೈತೆ ಪ್ರಾದೇಶಿಕ ಪಕ್ಷನೇ ಇರೋದು ಅವರು ಹೊಸಕಂಡವರ ಅವರು ರಾಜಕೀಯ ನಡೆಸ್ತಾ ಇಲ್ವಾ ಅಲ್ಲಿ ಜನ ಏನು ಜೀವನ ಮಾಡ್ತಾ ಇಲ್ವಾ ಆದ್ರಿಂದ ನಮಗೆ ಪ್ರಾದೇಶಿಕ ಪಕ್ಷವೇ ಬೇಕು ಅಂತ ಹೇಳಿ ನಾವು ಅವತ್ತಿನಿಂದಲೂ ಮಾಡ್ಕೊಂಡು ಬಂದಿದ್ದೀವಿ ಇನ್ನು ಮುಖಂಡರಾದ ಸುರೇಶ್ ಗೌಡ ಕೆಬಿ ರಾಜಣ್ಣ ರಂಗನಾಥ್ ಜಯಣ್ಣ ವೆಂಕಟೇಶ್ ನಾಗರಾಜು ಇತರರು ಹಾಜರಿದ್ದರು ಪ್ರಸನ್ನ ದೊಡ್ಡಗುಣಿ ಅಮೋಕ್ ಟಿವಿ ಗುಬ್ಬಿ